ಹಾಯ್ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಮುಂದೆ ಬರುವ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗಳಿಗೆ ತುಂಬ ಹೆಲ್ಪ್ ಆಗುವ ವಿಡಿಯೋ ಆಗಿದೆ. ಸ್ನೇಹಿತರೆ, ವಿಡಿಯೋವನ್ನು ಸಂಪೂರ್ಣವಾಗಿ ಕೊನೆವರೆಗೂ ನೋಡಿ, ಯಾಕೆಂದರೆ ಈ ವಿಡಿಯೋಗೆ ಸಂಬಂಧಪಟ್ಟ ನಾವು ಕೊನೆಯಲ್ಲಿ ಎರಡೂ ಕ್ವಶನ್ಗಳನ್ನು ಕೇಳಲಾಗುವುದು. ಅದಕ್ಕೆ ನೀವು ಕಮೆಂಟ್ ರೂಪದಲ್ಲಿ ನಿಮ್ಮ ಉತ್ತರವನ್ನು ನೀಡಬಹುದು. ಸ್ನೇಹಿತರೆ, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಅಂತಾರಾಷ್ಟ್ರೀಯ ನ್ಯಾಯಿಕ ನ್ಯಾಯಾಲಯ ಈ ಕೆಳಗಿನ ಯಾವ ನಗರದಲ್ಲಿ ಕಂಡುಬರುತ್ತದೆ? ಇದಕ್ಕೆ ಆಪ್ಷನ್ ಸ್ನೇಹಿತರೆ, ಆಪ್ಷನ್ ಎ ವಿಯೆನ್ನಾ, ಬಿ ಪ್ಯಾರಿಸ್, ಸಿ ಜಿನೆವಾ, ಡಿ ಹೇಗ್. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಡಿ ಹೇಗ್. ರಾಷ್ಟ್ರಗಳ ನಡುವೆ ಇರುವ ಒಕ್ಕೂಟವನ್ನು ಬಗೆಹರಿಸಲು ಇರುವ ಅತ್ಯುತ್ತನತ ನ್ಯಾಯಾಲಯವೇ ಅಂತಾರಾಷ್ಟ್ರೀಯ ನ್ಯಾಯಾಲಯವಾಗಿದೆ. ಇದನ್ನು 1945 ಸ್ಥಾಪಿಸಲಾಗಿದೆ. ಇದು ನೆದರ್ಲ್ಯಾಂಡಿನ ಹೇಗ್ ಎಂಬ ನಗರದಲ್ಲಿ ಕಂಡುಬರುತ್ತದೆ? ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ಭಾರತದ ಪ್ರಪ್ರಥಮ ಮಹಿಳಾ ನ್ಯಾಯಾಧೀಶರಾಗಿ ಯಾರು ಸೇವೆ ಸಲ್ಲಿಸಿದರು? ಇದಕ್ಕೆ ಆಪ್ಷನ್ ಸ್ನೇಹಿತರೆ, ಆಪ್ಷನ್ ಎ ಲೀಲಾ ಸೇಠ್, ಬಿ ಫಾತಿಮಾ ಬಿವಿ, ಸಿ ಅನ್ನಾ ಚಾಂಡಿ, ಡಿ ಇಂದು ಮಲ್ಹೋತ್ರಾ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಸಿ ಅನ್ನಾ ಚಾಂಡಿ. ಭಾರತದ ಪ್ರಥಮ ಮಹಿಳಾ ನ್ಯಾಯಾಧೀಶ ಅನ್ನಾ ಚಾಂಡಿ ಇವರು ಕೇರಳದ ಹೈಕೋರ್ಟ್ನಲ್ಲಿ 9 ಫೆಬ್ರವರಿ 1959 ಏಪ್ರಿಲ್ 5 1967 ತನಕ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿದರು. ಎಂ ಫಾತಿಮಾ ಬಿವಿ ಅವರು ಸರ್ವೋಚ್ಚ ನ್ಯಾಯಾಲಯದ ಮೊದಲ ಮಹಿಳಾ ಮುಖ್ಯ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸಿದ್ದರು. ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ಭಾರತದ ಸಂವಿಧಾನದ 10ನೇ ಅನುಬಂಧನವು ಈ ಕೆಳಗಿನ ಯಾವುದಕ್ಕೆ ವಿವರಿಸುತ್ತದೆ? ಇದಕ್ಕೆ ಆಪ್ಷನ್ ಸ್ನೇಹಿತರೆ, ಆಪ್ಷನ್ ಎ ಪಕ್ಷಾಂತರ ಕಾರಣಗಳಿಂದ ಅನರ್ಹತೆ, ಬಿ ಭಾಷೆಗಳು, ಸಿ ಗ್ರಾಮ ಪಂಚಾಯತ್, ಡಿ ಬುಡಕಟ್ಟು ಜನಾಂಗಗಳು. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಎ ಪಕ್ಷಾಂತರ ಕಾರಣಗಳಿಂದ ಅನರ್ಹತೆ. ಭಾರತದ ಸಂವಿಧಾನವು 1950 ಜನವರಿ 26 ಜಾರಿಗೆ ಬಂದಿದೆ. 32ನೇ ಸಂವಿಧಾನದ ವಿಧಿಗೆ ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಕರೆದ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ಸಂವಿಧಾನದ ಪಿತಾಮ ಎಂದು ಕರೆಯುತ್ತಾರೆ. ಸಂವಿಧಾನದಲ್ಲಿ ಮೂಲ ವಿಧಿಗಳ ಸಂಖ್ಯೆ 395 ಹಾಗೂ ಮೂಲ ಭಾಗಗಳ ಸಂಖ್ಯೆ 22 ಮತ್ತು ಮೂಲ ಅನುಸೂಚಿಗಳ ಸಂಖ್ಯೆ 8. ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, 1987 ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ವಿದೇಶಿಗ ಯಾರು? ಇದಕ್ಕೆ ಆಪ್ಷನ್ ಸ್ನೇಹಿತರೆ, ಆಪ್ಷನ್ ಎ ಖಾನ್ ಅಬ್ದುಲ್ ಗಫರ್ ಖಾನ್, ಬಿ ನೆಲ್ಸನ್ ಮಂಡೇಲಾ, ಸಿ ಮದರ್ ತೆರೆಸಾ, ಡಿ ಮೇಲಿನ ಯಾರು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಎ ಖಾನ್ ಅಬ್ದುಲ್ ಗಫರ್ ಖಾನ್. ಭಾರತ ರತ್ನ ಪ್ರಶಸ್ತಿಯು ಭಾರತದ ಅತ್ಯುನ್ನತ ಪ್ರಶಸ್ತಿಯಾಗಿದೆ. ಇದನ್ನು ಪಾಕಿಸ್ತಾನದ ಖಾನ್ ಅಬ್ದುಲ್ ಗಫರ್ ಖಾನ್ ಪ್ರಶಸ್ತಿ ಪಡೆದ ಮೊದಲ ವಿದೇಶಿಗ ವ್ಯಕ್ತಿಯಾಗಿದ್ದಾರೆ ಹಾಗೂ ದಕ್ಷಿಣ ಆಫ್ರಿಕಾದ ಮಾಜಿ ಅಧ್ಯಕ್ಷರಾದ ನೆಲ್ಸನ್ ಮಂಡೇಲಾ ಅವರಿಗೆ 1990 ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಈ ಪ್ರಶಸ್ತಿಯನ್ನು ಪಡೆದ ಇವರು 2ನೇ ವಿದೇಶಿಗರಾಗಿದ್ದಾರೆ. ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆಯು ಕಿತ್ತಳೆ ನಾಡು ಎಂತಲೂ ಕರೆಸಿಕೊಂಡಿದೆ? ಇದಕ್ಕೆ ಆಪ್ಷನ್ ಸ್ನೇಹಿತರೆ, ಆಪ್ಷನ್ ಎ ಚಿಕ್ಕಮಗಳೂರು, ಬಿ ಕೊಡಗು, ಸಿ ಶಿವಮೊಗ್ಗ, ಡಿ ಉತ್ತರ ಕನ್ನಡ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಬಿ ಕೊಡಗು. ಕೊಡಗು ಜಿಲ್ಲೆಗೆ ಭಾರತದ ಸ್ಕಾಟ್ಲೆಂಡ್ ಎಂದು ಕರೆಯುತ್ತಾರೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಆನೆಗಳು ಹೊಂದಿರುವ ಜಿಲ್ಲೆ ಕೊಡಗುವಾಗಿದೆ. ಕರ್ನಾಟಕದಲ್ಲಿ ಪ್ರಸ್ತುತ ಕೊಡಗು ಜಿಲ್ಲೆಯು ಅತಿ ಹೆಚ್ಚು ಕಾಫಿ ಉತ್ಪಾದನೆ ಮಾಡುತ್ತದೆ. ದಕ್ಷಿಣ ಕಾಶಿ ಎನಿಸಿಕೊಂಡಿರುವ ಭಾಗಮಂಡಲ ಭಾಗಂಡೇಶ್ವರ ಕೊಡಗಿನ ಪವಿತ್ರ ಯಾತ್ರಾ ಸ್ಥಳವಾಗಿದೆ. ಕೊಡಗು ಜಿಲ್ಲೆಯನ್ನು ಕಿತ್ತಳೆ ನಾಡು ಎಂದು ಕರೆಯಲಾಗಿದೆ. ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ಈ ಕೆಳಗಿನಗಳಲ್ಲಿ ಅಮೃತ ಶಿಲೆಯು ಯಾವುದಕ್ಕೆ ಉದಾಹರಣೆಯಾಗಿದೆ? ಇದಕ್ಕೆ ಆಪ್ಷನ್ ಸ್ನೇಹಿತರೆ, ಆಪ್ಷನ್ ಎ ಅಗ್ನಿಶಿಲೆ, ಬಿ ರೂಪಾಂತರ ಶಿಲೆ, ಸಿ ಪದರು ಶಿಲೆ, ಡಿ ಮೇಲಿನ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ
ಬಿ ರೂಪಾಂತರ ಶಿಲೆ. ರೂಪಾಂತರ ಶಿಲೆಗಳನ್ನು ನಿಸ್ ಶಿಲೆ ಎಂದು ಕರೆಯುತ್ತಾರೆ. ಅಗ್ನಿಶಿಲೆ ಮತ್ತು ಪದರು ಶಿಲೆಗಳು ಶಿಥಿಲಗೊಂಡ ನಂತರ ಭೂಮಿಯ ಒಳಗಡೆ ಹುದುಗಿಕೊಂಡು ಭೂಮಿಯ ಒತ್ತಡ ಮತ್ತು ಶಾಖದಿಂದ ತನ್ನ ರೂಪದಲ್ಲಿ ಬದಲಾವಣೆ ಹೊಂದಿ ರಚನೆಯಾದಂತಹ ಶಿಲೆಗಳಿಗೆ ರೂಪಾಂತರ ಶಿಲೆ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದು ಪಡೆದ ದೊರೆ ಯಾರು? ಇದಕ್ಕೆ ಆಪ್ಷನ್ ಸ್ನೇಹಿತರೆ, ಆಪ್ಷನ್ ಎ ವೀರ ನರಸಿಂಹ, ಬಿ ಕೃಷ್ಣ ದೇವರಾಯ, ಸಿ ಅಳಿಯ ರಾಮರಾಯ, ಡಿ ಸದಾಶಿವ ರಾವ್. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಬಿ ಕೃಷ್ಣದೇವರಾಯ. ಕೃಷ್ಣದೇವರಾಯನು ಬಹುಮನಿ ರಾಜ್ಯದ ಪ್ರಧಾನಿಗಳನ್ನು ಸೋಲಿಸಿ ಅವನು ಬಂಧಿಸಿದ ಬಹುಮನಿ ರಾಜ್ಯ ಪುತ್ರನು ಬೀದರ್ನಲ್ಲಿ ಬಹುಮನಿ ಸಿಂಹಾಸನದ ಮೇಲೆ ಪ್ರತಿಷ್ಠಾಪಿಸಿ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ ಎಂಬ ಬಿರುದು ಪಡೆದುಕೊಂಡರು. ಕೃಷ್ಣದೇವರಾಯ ಇವರು ತುಳು ಮನೆತನಕ್ಕೆ ಸಂಬಂಧಪಟ್ಟಿದ್ದಾರೆ. ವಿಜಯನಗರ ಸಾಮ್ರಾಜ್ಯವು 1336 ಹಕ್ಕಬುಕ್ಕರ ಇವರಿಂದ ಸ್ಥಾಪನೆಯಾಗಿದೆ. ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ಸರಕು ಮತ್ತು ಸೇವೆಗಳ ತೆರಿಗೆ GST ಸಭೆಯು ಅಧ್ಯಕ್ಷರು ಯಾರಾಗಿರುತ್ತಾರೆ? ಇದಕ್ಕೆ ಆಪ್ಷನ್ ಸ್ನೇಹಿತರೆ, ಆಪ್ಷನ್ ಎ ನೀತಿ ಆಯೋಗದ ಉಪಾಧ್ಯಕ್ಷ, ಬಿ ಪ್ರಧಾನಮಂತ್ರಿ, ಸಿ ಹಣಕಾಸು ಸಚಿವ, ಡಿ ಹಣಕಾಸಿನ ಕಾರ್ಯದರ್ಶಿ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಡಿ ಹಣಕಾಸಿನ ಕಾರ್ಯದರ್ಶಿ. ಏಕರೂಪದ ಸಾಮಾನ್ಯ ತೆರಿಗೆ ಅನಿಸುವ GST 101 ತಿದ್ದುಪಡಿಯ ಕಾಯ್ದೆಯಲ್ಲಿ ಸಂಸತ್ತು ಮತ್ತು ರಾಜ್ಯ ಶಾಸನ ಸಭೆಗಳು ಅನುಮೋದಿಸಿವೆ. GST ಎಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಇದು 2017 July 1 ಜಾರಿಗೆ ಬಂದಿದೆ. ಪ್ರತಿ ವರ್ಷ July 1 GST ದಿನವನ್ನಾಗಿ ಆಚರಿಸಲಾಗುತ್ತದೆ. ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ಮ್ಯಾಗ್ನಾಕಾರ್ಟ್ ಯಾವ ದೇಶದಿಂದ ಎರವಲು ಪಡೆದಿದೆ? ಇದಕ್ಕೆ ಆಪ್ಷನ್ ಸ್ನೇಹಿತರೆ, ಆಪ್ಷನ್ ಎ ಬ್ರಿಟನ್, ಬಿ ಅಮೆರಿಕಾ, ಸಿ ದಕ್ಷಿಣ ಆಫ್ರಿಕಾ, ಡಿ ಐರ್ಲ್ಯಾಂಡ್. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಬಿ ಅಮೆರಿಕಾ. ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ಅಮೆರಿಕಾ ಸಂವಿಧಾನದ ಬಿಲ್ ಆಫ್ ರೈಟ್ಸ್ ಎಂಬ ಹಕ್ಕುಗಳಿಂದ ಎರವಲು ಪಡೆಯಲಾಗಿದೆ. ಇದನ್ನು ಭಾರತದ ಸಂವಿಧಾನದ 3ನೇ ಭಾಗದಲ್ಲಿ 12ನೇ ವಿಧಿಯಿಂದ 35ನೇ ವಿಧಿಯವರೆಗೆ ವಿವರಿಸಲಾಗಿದೆ. ಇವುಗಳನ್ನು ಭಾರತದ ಮ್ಯಾಗ್ನಾಕಾರ್ಟ್ ಎಂದು ಕರೆಯುತ್ತಾರೆ. ಅಮೆರಿಕಾದ ರಾಜಧಾನಿ ವಾಷಿಂಗ್ಟನ್ DC. ಅಮೆರಿಕದ ಸಂಸತ್ತಿನ ಹೆಸರು ಕಾಂಗ್ರೆಸ್ ಆಗಿದೆ. ಅಮೆರಿಕದ ರಾಷ್ಟ್ರೀಯ ಕ್ರೀಡೆ ಬೇಸ್ಬಾಲ್. ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ಭಾರತದ ಮೊದಲ ಚಿಟ್ಟೆ ಉದ್ಯಾನವನ್ನು ಎಲ್ಲಿ ಸ್ಥಾಪನೆ ಮಾಡಲಾಗಿದೆ? ಇದಕ್ಕೆ ಆಪ್ಷನ್ ಸ್ನೇಹಿತರೆ, ಆಪ್ಷನ್ ಎ ಬೆನ್ನೂರಘಟ್ಟ ರಾಷ್ಟ್ರೀಯ ಉದ್ಯಾನವನ, ಬಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ, ಸಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ಡಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಎ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನವು ಬೆಂಗಳೂರು ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಇಲ್ಲಿ ಚಿಟ್ಟೆ ಉದ್ಯಾನವನ್ನು 2007 ಸ್ಥಾಪಿಸಲಾಗಿದ್ದು ಇಲ್ಲಿ ಚಿಟ್ಟೆಗಳ ಮೇಲೆ ಸಂಶೋಧನೆ ನಡೆಸಲಾಗುತ್ತದೆ. ಕರ್ನಾಟಕದಲ್ಲಿ 5 ರಾಷ್ಟ್ರೀಯ ಉದ್ಯಾನವನಗಳು ಕಂಡುಬರುತ್ತದೆ. ಅವುಗಳೆಂದರೆ ಬಂಡೀಪುರ್, ನಾಗರಹೊಳೆ, ಅಂಶಿ, ಬೆನ್ನೇರುಘಟ್ಟ ಮತ್ತು ಕುದುರೆಮುಖ ರಾಷ್ಟ್ರೀಯ ಉದ್ಯಾನಗಳು ಕಂಡುಬರುತ್ತದೆ. ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ 1ನೇ ಕ್ವಶನ್, 1336 ವಿಜಯನಗರ ಸಾಮ್ರಾಜ್ಯವು ಯಾವ ಅರಸಗಳಿಂದ ಸ್ಥಾಪನೆಯಾಗಿದೆ? ನೆಕ್ಸ್ಟ್ 2ನೇ ಕ್ವಶನ್ ಸ್ನೇಹಿತರೆ, ಅಮೆರಿಕಾ ದೇಶದ ಸಂಸದನ ಹೆಸರು ಏನಾಗಿದೆ? ಸ್ನೇಹಿತರೆ, ಈ 2 ಕ್ವಶನ್ದ ಉತ್ತರ ನಮಗೆ ಕಮೆಂಟ್ ರೂಪದಲ್ಲಿ ತಿಳಿಸಿ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.